ಹಂಪ ನಾಗರಾಜಯ್ಯ ಅವರನ್ನ ಪೊಲೀಸರು ವಿಚಾರಣೆಗೆ ತೆಗೆದುಕೊಂಡಿದ್ದಾರೆ. ಇದು ಕನ್ನಡ ನಾಡು ನುಡಿಗೆ ಮಾಡಿದ ಅಪಮಾನ ಎಂದು ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ಮಾಡಿ ಖಂಡಿಸಿವೆ. ಅಪಮಾನ ಮಾಡಿರ್ತಕ್ಕಂತಹ ಪೊಲೀಸ್ ಇಲಾಖೆಗೆ ಹೇಳಿ ಧಿಕ್ಕಾರ. ಹಂಪ ನಾಗರಾಜಯ್ಯರವರಿಗೆ ಅಪಮಾನ ಮಾಡಿರ್ತಕ್ಕಂತಹ ಪೊಲೀಸ್ ಇಲಾಖೆಗೆ ಹೇಳಿ ಧಿಕ್ಕಾರ. ಹಂಪ ನಾಗರಾಜಯ್ಯ ಅವರು ಸಾಹಿತ್ಯ ಸಮ್ಮೇಳನದಲ್ಲಿ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗವಾಗಿ ರೈತರ ಐತಿಹಾಸಿಕ ಹೋರಾಟವನ್ನ ಉಲ್ಲೇಖಿಸಿ ಮಾತನಾಡಿದ್ದನ್ನೇ ನೆಪ ಮಾಡಿಕೊಂಡು ಅವರನ್ನ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿರುವ ಪೊಲೀಸ್ ಇಲಾಖೆಯ ಕ್ರಮ ಮತೀಯವಾದಿಗಳ ಕೈಗೊಂಬೆಯಾಗಿರುವುದಕ್ಕೆ ಸಾಕ್ಷಿಯಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ, ಜನವಾದಿ ಮಹಿಳಾ ಸಂಘಟನೆ, ಸಿಐಟಿಯು ಸಂಘಟನೆಗಳು ಮಳವಳ್ಳಿಯಲ್ಲಿ ಪ್ರತಿಭಟನೆ ಮಾಡಿ ಖಂಡಿಸಿವೆ. ಮಳವಳ್ಳಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂದೆ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಎನ್ಎಲ್ ಭರತ್ರಾಜ್, ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ದೇಶದಲ್ಲಿ ಸಂವಿಧಾನದ ಮೇಲೆ ದಾಳಿ ನಡೆಯುತ್ತಿವೆ. ಆಯ್ಕೆಯ ಹಕ್ಕು, ಆಹಾರದ ಹಕ್ಕು, ಸಂವಿಧಾನದ ಹಕ್ಕುಗಳ ಮೇಲೆ ದಾಳಿ ನಡೆಯುತ್ತಿವೆ. ಸತ್ಯ ಬರೆಯುವವರ ಮೇಲೆ ಹಲ್ಲೆ ನಡೆಯುತ್ತಿವೆ. ಬ್ರಿಟಿಷರ ಏಜೆಂಟರಾಗಿದ್ದ ಆರ್ಎಸ್ಎಸ್ಗೆ ಸ್ವಾತಂತ್ರ್ಯ ಬಲಿದಾನಕ್ಕಾಗಿ ದೇಶಪ್ರೇಮಿಗಳ ತ್ಯಾಗ ಬಲಿದಾನದ ಮಹತ್ವ ಗೊತ್ತಿಲ್ಲ. ನ್ಯಾಯಾಂಗಗಳು ತನ್ನತನವನ್ನ ಆಳುವ ಪ್ರಭುಗಳಿಗೆ ಒತ್ತೆ ಇಟ್ಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪೊಲೀಸ್ ಇಲಾಖೆ ಮಾಡಿದೆ ಅಂತ ಹೇಳ್ತೀನಿ. ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ದಿನ 100 ಕಂಪ್ಲೇಂಟ್ ಕೊಡ್ಬೋದು. ಯಡಿಯೂರಪ್ಪ ಮಾತಾಡೋ ಮಾತಿಗೆ, ಈಶ್ವರಪ್ಪ ಮಾತಾಡೋ ಮಾತಿಗೆ 100 ಕಂಪ್ಲೇಂಟ್ ಕೊಡ್ಬೋದು. ನಾವು ನಿಮ್ಗೆ ತಾಕತ್ ಇದೆಯಾ? ಈಶ್ವರಪ್ಪ ಯಡಿಯೂರಪ್ಪನ ಮೇಲೆ ನಾವು ಅನಂತಕುಮಾರ್ ಹೆಗಡೆ ಅವ್ನ ಮನಸ್ಸಾಗ್ಲಿಕ್ಕೆ ಯೋಗ್ಯತೆ ಇಲ್ಲ. ಅನಂತಕುಮಾರ್ ಹೆಗಡೆಗೆ ಅಂತ ಒಬ್ಬ ಮನಸ್ಸಿನಾಗ್ಲಿಕ್ಕೆ ಯೋಗ್ಯತೆ ಇಲ್ದಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ನೀತಿಗೆಟ್ಟು ಮಾತಾಡ್ತಾನೆ. ಅಪ್ಪನ ಮನೆ ಕೆಲಸ ಮಾಡಕ್ ಹೋಗ್ಬೇಡಿ, ಯಡಿಯೂರಪ್ಪನ ಅಪ್ಪನ ಮನೆ ಕೆಲಸ ಮಾಡಕ್ ಹೋಗ್ಬೇಡಿ. ಅವ್ರ ಅಪ್ಪನ ಮನೆ ಆಸ್ತಿಯಿಂದ ಸಂಬಳ ಕೊಡೋದಲ್ಲ, ನಮ್ಮ ಇಡೀ ಈ ರಾಜ್ಯದ ಜನತೆಯ ತೆರಿಗೆ ಹಣದಿಂದ ನಿಮ್ಗೆ ಸಂಬಳ ಕೊಡ್ತಕ್ಕಂಥದ್ದು. ನಿಮ್ಮದೇ ಆದಂತ ನಿಮ್ಮ ತನವನ್ನ ಉಳಿಸ್ಕೊಳ್ಳಿ, ನಿಮ್ಮ ಹಕ್ಕನ್ನ ಉಳಿಸ್ಕೊಳ್ಳಿ, ಅವ್ರ ಮನೆ ವಾಚ್ಮ್ಯಾನ ಕೆಲಸ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ಇವತ್ತು ಹೇಳಕ್ ಬಯಸ್ತೇನೆ ನಾನು. ಸಾಹಿತಿಗಳಾದ ಮಾಸಿ ನಾರಾಯಣ ಮಾತನಾಡಿ, ಹಂಪ ನಾಗರಾಜಯ್ಯ ಅವರು ಸಾಹಿತ್ಯ ಸಮ್ಮೇಳನದಲ್ಲಿ ಸರಿಯಾಗಿ ಮಾತನಾಡಿದ್ದಾರೆ. ರೈತರ ಹೋರಾಟವನ್ನ ಬೆಂಬಲಿಸುವುದು ಭಾರತೀಯ ನಾಗರಿಕನ ಜವಾಬ್ದಾರಿ. ಮೋದಿ, ಅಮಿತ್ ಶಾ ಸರ್ವಾಧಿಕಾರಿಯಾಗಿದ್ದಾರೆ. ಇವರ ಆಡಳಿತದಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ದೊರಕುತ್ತಿಲ್ಲ ಎಂದರು. ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷೆ ದೇವಿ ಮಾತನಾಡಿ, ನಾಡೋಜ ಹಂಪ ನಾಗರಾಜಯ್ಯ ಅವರಿಗೆ ಮಾಡಿರುವ ಅಪಮಾನವನ್ನ ಸಾಹಿತ್ಯ ಪರಿಷತ್ತು, ಸಾಹಿತಿಗಳು, ಕವಿಗಳು, ಕನ್ನಡದ ಮನಸ್ಸುಗಳು ಮುಕ್ತವಾಗಿ ಖಂಡಿಸಬೇಕು. ಅವರುಗಳಿಗೆ ನೀಡಿರುವ ಪ್ರಶಸ್ತಿ ಸನ್ಮಾನಗಳಿಗೆ, ಅನುದಾನಗಳಿಗೆ ಆಸೆ ಪಡದೆ, ಅಧಿಕಾರದ ಹಂಗಿನಲ್ಲಿ ಬಾಳದೆ ಸ್ವಾಭಿಮಾನ ಸ್ವಾಯತ್ತತೆಯನ್ನ ಕಾಪಾಡಬೇಕು ಎಂದರು. ಈ ವೇಳೆ ಸಿಐಟಿಯು ರಾಜ್ಯ ಮುಖಂಡರಾದ ಜಿ ರಾಮಕೃಷ್ಣ, ಜನವಾದಿ ಮಹಿಳಾ ಸಂಘಟನೆಯ ಸುನೀತಾ, ಮಂಜುಳಾ, ಜಯಶೀಲ, ಸಿಐಟಿಯುನ ತಿಮ್ಮೇಗೌಡ ಕೃಷ್ಣ, ಪ್ರಾಂತ ರೈತ ಸಂಘದ ಸ್ವಾಮಿ, ಚಿಕ್ಕಮೋಗಣ್ಣ, ಸಿದ್ದೇಗೌಡ, ಸೋಮಣ್ಣ, ಶಾಂತರಾಜ್, ಕರಿಯಪ್ಪ, ದೊಡ್ಡಮರಿಗೌಡ, ಜಯರಾಜ್, ಪ್ರಸಾದ್, ಸಿದ್ದರಾಜ್ ಮುಂತಾದವರು ಭಾಗವಹಿಸಿದರು.